ನಾವಿಲ್ಲಿ ನೋಡ್ತಾ ಇರುವಂತವ್ರು ನನ್ನ ಪರಿಚಯಿಸಲೇಬೇಕಾಗಿಲ್ಲ, ನಾವೆಲ್ಲರೂ ನೋಡಿ ಆನಂದ ಪಟ್ಟಂತ ಗುಲಾಬಿ ಅಂತ ಹೇಳುವುದು. ಕೊಡಗಿನ ಬೆಡಗಿ ಪ್ರೇಮ ಅವರು ನಮ್ ಜೊತೆಗಿದ್ದಾರೆ. ಉಪೇಂದ್ರ ಮತ್ತೆ ಬಾ ಅಂತ ಕರೀತಾ ಇದ್ದಾರೆ. ಅವರ ಅನುಭವ ಹೇಗಿತ್ತು, ಎಷ್ಟೋ ವರ್ಷಗಳ ನಂತರ ಮತ್ತೆ ಅವ್ರನ್ನ ನಾವು ತೆರೆ ಮೇಲೆ ನೋಡುವ ಅಭಿಮಾನಿಗಳಂತೂ ಇದು ಭಾಗ್ಯ ಅಂತ ಹೇಳ್ಬೋದು, ಸಂಭ್ರಮಿಸ್ತಾರೆ ಅಭಿಮಾನಿಗಳು. ಮೇಡಮ್, ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೀವು ಅವಾಗ ಸಿನಿಮಾ ಮಾಡಿದ್ದು ಉಪೇಂದ್ರ ಸಿನಿಮಾ, ಈಗಲೂ ಎವ್ರಿ ಫಿಲ್ಮ್ ಎಂಜಾಯ್ ಮಾಡ್ಕೊಂಡೆ ನಾನು ಸಿನಿಮಾ ಮಾಡೋದು, ಇದು ಟಫ್ ಅದಿದು ಅಂತೇಳಿ ಐ ಡೋಂಟ್ ಎಂಜಾಯ್. ವೆನ್ ಐ ಬಿಕಮ್ ಸೀರಿಯಸ್ ಆಕ್ಟಿಂಗ್ ಅಲ್ಲೇ ಹೋಗ್ತೇನೆ. ಬಟ್ ದಿಸ್ ಫಿಲಮ್ ಇಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಓರಿಯೆಂಟೆಡ್, ಅಂದ್ರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು, ಲೈಟ್ ಬಾಯ್ಸ್ ಆಗ್ಲಿ ಪ್ರೊಡಕ್ಷನ್ ಬಾಯ್ಸ್ ಆಗ್ಲಿ ಎವ್ರಿ ಒನ್ ಎಂಜಾಯ್. ನಾವು ಬಿಟ್ಟೋ ತುಂಬಾ ಬೇಜಾರಾಗ್ತಾ ಇದೆ ಅಂದ್ರೆ ಆ ಸಿನಿಮಾದಲ್ಲಿ ಪ್ರೇಮ ಅವರು ತುಂಬಾ ಅಳ್ತಾ ಇರೋದ್ ಕೆಲವೆಲ್ಲ ದೃಶ್ಯಗಳು ಈಗಲೂ ನನ್ ಕಣ್ಮುಂದೆ ಬರ್ತಾ ಇದೆ. ಅಲ್ಲ ಅಲ್ಲ ಅಲ್ಲ, ಉಪೇಂದ್ರ ಸಿನಿಮಾದಲ್ಲಿ ಈಗಲೂ ಅಷ್ಟು ಅಳ್ತೀರಾ ಹೇಗೆ ಅಂತ? ಅಲ್ಲಿ ಇಲ್ಲಿ ಏನಿಲ್ಲ, ಫ್ಯಾಮಿಲಿ ಐ ಥಿಂಕ್ ಪೀಪಲ್ ಲವ್ ದಿಸ್ ಮೂವಿ. ನನ್ಗೆ ಅನ್ಸಿರೋ ಪ್ರಕಾರ ಹಾಡುಗಳು ಚೆನ್ನಾಗಿವೆ, ಕ್ಯಾಮ್ರಾ ವರ್ಕ್ ಇಸ್ ಎಕ್ಸಲೆಂಟ್, ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಲ್ಲಿ ನೋಡ್ತಾನೋ ಅನಿಸ್ತು, ನಾವು ಅವಾಗ ನೋಡಿದಕ್ಕೂ ಇವಾಗ ನೋಡಿದಕ್ಕೂ ತುಂಬಾ ಡಿಫ್ರೆನ್ಸ್ ಏನು ಅನಿಸ್ತಾನೇ ಇಲ್ಲ. ಓಂ ಚಿತ್ರದಲ್ಲಿ ನೋಡಿದ ಪ್ರೇಮ ಹಾಗೆ ಇದಾರೆ ಅಂತ ಅನ್ಸುತ್ತೆ. ತುಂಬಾ ವಿಶಿಷ್ಟ ಅಂತ ಅನ್ಸಿದ್ದೀನಿ, ವಿಶೇಷ ಅಂತ ಅನ್ಸಿದ್ದೀನಿ ಸಿನಿಮಾದಲ್ಲಿ ಅಭಿನಯಿಸುವಾಗ ನೋಡಿದ್ರೆ ಗೊತ್ತಾಯ್ತು. ವಿಶೇಷ ಅಭಿನಯ ನನಗೇನು ಅನ್ಸಲಿಲ್ಲ, ಐ ಆಮ್ ವೆರಿ ಹ್ಯಾಪಿ. ನನಗೇನಂದ್ರೆ ಸ್ಕೂಲ್ ಇದ್ದಂಗ ಮುಂದೆ ಎವ್ರಿ ಎವ್ರಿ ಸ್ಟೆಪ್ ಹೇಗೆ ಬಿ ಕಾಮ್ ಬಿ ಎಂ ಕಾಮ್ ಹಂಗೆ ಮಾಡ್ತೀನಿ, ಸೊ ಆ ಥರ ನನಗೆ. ಸೊ ನಾನು ಏನ್ ಡಿಫ್ರೆಂಟ್ ಕೊಡ್ಬೋದು ಅಂತ ತುಂಬಾ ಆಲೋಚನೆ ಮಾಡ್ತೀನಿ. ಆ ಇದರಲ್ಲಿ ನನಗೆ ಮೂವೀಸ್ ಅಂದ್ರೆ ಇದು ಯಾವ್ದು ಬಿ ಎ ಬಿ ಕಾಮ್ ಏನೇನಾ, ಇದು ಏನೋ ಪಿ ಎಚ್ ಡಿ ನಾ ಏನಿದು ಅಂತ ಇಲ್ಲಿ ಹೋಗ್ತಾ ಇಲ್ಲ ಆತರ, ಎಂ ಕಾಮ್ ಲೆವೆಲ್ ಬಂದಿದ್ದೀನಿ. ಖಂಡಿತ ಅಂದ್ರೆ ಇಲ್ಲಿ 5 ಜನ ಹೀರೋಯಿನ್ ಗಳಿದ್ದಾರೆ ನೋಡ್ದೆ ಇಲ್ಲಿ, ಶ್ರುತಿ ಹರಿಹರ ಒಂದ್ ಕಡೆ ಸಾಧಾರಣವಾಗಿ ನನ್ನ ಕ್ಯಾರೆಕ್ಟರ್ ಏನಿದೆಯೋ ಅದನ್ನ ಇಂಪಾರ್ಟೆನ್ಸ್ ಇದೆಯಾ. ಇಲ್ಲ, ಚಿತ್ರದ ಕೆಲವು ದೃಶ್ಯಗಳನ್ನ ನೋಡಿದಾಗ್ಲೂ ಅನಿಸ್ತು ತುಂಬಾ ಪ್ರಮುಖವಾದ ಪಾತ್ರನೇ ಇದೆ ಅಂತ. ಬಹಳ ಅಂದ್ರೆ ನೀವು ಬಹಳ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀರಿ ಅಂತ. ಯಾವ ಗುಟ್ಟನ್ನು ಬಿಟ್ಕೊಡೋದಕ್ಕೆ ಪ್ರೇಮ ಅವರಂತೂ ರೆಡಿ ಇಲ್ಲ. ನಾನು ಪ್ರತಿ ಸಿನಿಮಾನು ಬಿಟ್ಕೊಡಲ್ಲ, ಯಾಕಂದ್ರೆ ಪ್ರೇಕ್ಷಕರು ಯೂಸ್ ಮೈ ಅಂದ್ರೆ ಏನಂದ್ರೆ ಪ್ರಿನ್ಸಿಪಲ್, ಅವ್ರೇನ್ ಮಾಡಿಸ್ಕೊಡ್ತಾರೋ ಅದ್ರ ಮೇಲೆ. ಅಲ್ಲ, ಈ ಚಿತ್ರದಲ್ಲಿ ನಿಮ್ಗೆ ತುಂಬಾ ಖಡಕ್ ರೋಲ್ ಇದೆಯಾ, ತುಂಬಾ ತುಂಬಾ ಕಾಮಿಡಿ ತಮಾಷೆ ಆಗಿರೋದು ಒಂದು ಮನೆ ಜವಾಬ್ದಾರಿ ತಗೊಂಡೋಗೋದ್ಮೇಲೆ ಸಿನಿಮಾ ಅಲ್ಲಿ ಒಂದು ಇದ್ರಲ್ಲಿ ಟ್ರೈಲರ್ ಅಲ್ಲಿ ಮತ್ತೆ ಹಾಡಲ್ಲೆಲ್ಲ ನೋಡಿದೆ ನಾನು, ಕರಿಯೋ ನನ್ನ ಹೆಂಡ್ರನ ಅಂತ. ಆ ಹೆಂಡ್ರು ಯಾರು ಅನ್ನೋ ಕುತೂಹಲ ನನಗಿದೆ. ಹಾಗೆ ಹೆಂಡ್ರು ಅಂದ್ರೆ ಹೆಂಡತಿ ಅಂತೇನೋ ಒಂದಷ್ಟು ಹೇಳಿದಾರಲ್ಲ, ಬಟ್ ನನ್ ಟೋಟಲಿ ಬೇರೆ ಅಂದ್ರೆ ಉಪೇಂದ್ರ ಅವರ ಹೆಂಡತಿಯ ರೋಲ್ ಆಯ್ದು ಏನ. 5 ಜನದಲ್ಲಿ ನೀವು ದೊಡ್ಡವರ ಚಿಕ್ಕವರ ಏನು? ಸೊ ಪ್ರೇಮ ಅವರ ಮುಂದಿನ ಜರ್ನಿ ಬಗ್ಗೆ ಯೋಚನೆ ಮಾಡಿದಿರ ಇದಾಗ್ಲೇ? ಮುಂದಿನ ಸಿನಿಮಾ ಸಿನಿಮಾ ಹೇಗೆ ಪ್ರೇಕ್ಷಕರು ತಗೊಂತಾರೋ ಅದನ್ನ. ಓಕೆ, ಸಿನಿಮಾ ಚೆನ್ನಾಗಿ ತಗೊಳ್ಳಿ, ಸಿನಿಮಾ ಚೆನ್ನಾಗಿ ತಗೊಳ್ಳಿ, ಮತ್ತೆ ಪ್ರೇಮ ಅವರ ಅಭಿನಯವನ್ನ ನಾವೆಲ್ಲರೂ ನೋಡಿ ಸಂತೋಷ ಪಡೋಣ, ಅವರಿಗೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೂಡ ಶುಭವನ್ನ ಕೋರ್ತೀವಿ. ಸಿರಿ ಮೊಬೈಲ್ ಟಿವಿ, ಸಿರಿ ಮೊಬೈಲ್ ಟಿವಿಯ ಎಲ್ಲಾ ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ.